ನಿಯೇ ಭಾಗ ಐದನೇ ಸೆಮ್ಮಿನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೇಪರ್ ಫಸ್ಟ್ದ ಆಧುನಿಕ ಭಾರತದ ಇತಿಹಾಸದ ಅಧ್ಯಯನದಲ್ಲಿನ ಮತ್ತೊಂದು ಚಾಪ್ಟರು ಲಾರ್ಡ್ ಕರ್ಜನ್ನ. ಈಗಾಗಲೇ ನಾವು ಲಾರ್ಡ್ ಲಿಟ್ಟನ್ ಬಗ್ಗೆ ನೋಡಿದ್ದೇವೆ, ಹಾಗೆ ಅರಿಪ್ಪಣ್ಣ, ಆತನ ತರವಾಗಿ ಬರ್ತಕ್ಕಂಥವನ್ನೇ ಲಾರ್ಡ್ ಕರ್ಜನ್ನ. ಪಠ್ಯಕ್ರಮದ ದೃಷ್ಟಿಕೋನದಿಂದ ಅರಿಪ್ಪಣ್ಣ ಹತ್ರ ಅನೇಕ ವೈಸ್ರಾಯರುಗಳು ಬಂದು ಹೋಗ್ತಾರೆ. ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದರೆ, ನಾವು ಈಗಾಗಲೇ ನೋಡಿದ್ದೇವೆ ಬ್ರಿಟಿಷ್ ಭಾರತದ ಇತಿಹಾಸವನ್ನು ಯಾವ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನೋಡಬೇಕಾಗಿದೆ. ಅರ್ಥಾತ್ ಮುಂದೆ ಸಂಭವಿಸಬಹುದಾಗಿರ್ತಕ್ಕಂಥ ಸ್ವತಂತ್ರ ಆಂದೋಲನದ ಹಿನ್ನೆಲೆಯಲ್ಲಿ ಅಂತ, ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಕಂಡು ಬರ್ತಾ ಇವೆ ಅಂತಕ್ಕಂಥ ಅರ್ಥ ಅಂತ. ನಾವು ಲೆಟ್ಟರ್ನ ಕಲ್ತ್ಕೊಂಡಿದ್ದೇವೆ, ಅವನು ಜಾರಿಗೆ ತಂದಿರತಕ್ಕಂಥ ದೇಶೀಯ ಪತ್ರಿಕೆಗಳ ಮೇಲಿನ ನಿರ್ಬಂಧವಾಗಲಿ ಅಥವಾ ಅಪಘಾತಕ ನಿಂತಿದ್ದಂಥ ವಿಷಯಗಳಾಗಲಿ ಅಥವಾ ಬರಗಾಲದ ಕ್ರಮಗಳಲ್ಲಿ ಅನುಸರಿಸತಕ್ಕಂಥ ಅವನ ನೀತಿಗಳಾಗಲಿ, ಅವೆಲ್ಲವೂ ಒಂಚೂರು ಭಾರತೀಯರ ಮನಸ್ಸನ್ನು ಕೆರಳಿಸುವಂತೆ ಮಾಡಿದ್ದಾವೆ. ಅಗ್ರಿಪ್ಪನ ಕಾಲಕ್ಕೆ ನಾವು ಗಮನಿಸಿದ್ದೇವೆ, ಭಾರತೀಯರ ಏಳಿಗೆಗೋಸ್ಕರವಾಗಿ ಶ್ರಮವಹಿಸಿದ ಬಹುಶಃ ಏಕೈಕ ಬ್ರಿಟಿಷ್ ಗವರ್ನರ್ ಅಂತ ಕರಿಬೋದು ಅಥವಾ ವೈಸ್ರಾಯ ಅಂತ ಕರಿಬೋದು. ಎರಡನ್ನ ಗಮನಿಸಿರ್ತಕ್ಕಂಥ ಭಾರತೀಯರ ಮನಸ್ಸಿನಲ್ಲಾಗಿರ್ತಕ್ಕಂಥ ಬದಲಾವಣೆ, ರಿಪ್ಪನ್ನನ ಕಾಲದ ಆಡಳಿತವೇ ಮುಂದುವರೆದರೆ ನಾವು ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತಕ್ಕಂಥ ವಿಚಾರಧಾರೆಗಳು ಭಾರತೀಯರ ಮನಸ್ಸಿನಲ್ಲಿ ಮೂಡಲು ಆರಂಭಿಸುತ್ತವೆ. ಅಂದರೆ ಭಾರತೀಯರು ಹಂತ ಹಂತವಾಗಿ ತಮ್ಮ ಮನಸ್ಸಿನಲ್ಲಿ ಕೆಲವು ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತು ದೇಶದ ಹಿನ್ನೆಲೆಯಲ್ಲಿ, ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ, ಏಕತೆಯ ಹಿನ್ನೆಲೆಯಲ್ಲಿ, ಜಾಗೃತಿಯ ಹಿನ್ನೆಲೆಯಲ್ಲಿ, ಅದು ಕೆಲವು ಸಂದರ್ಭದಲ್ಲಿ ಮತ್ತಷ್ಟು ಉತ್ತೇಜನವಾಗುವಂಥ ಜಾಗೃತವಾಗುವಂಥ ರೀತಿಯ ಅವಕಾಶಗಳು ಒದಗಿ ಬರ್ತಾ ಇವೆ. ಹಾಗೆ ಮತ್ತಷ್ಟು ಜಾಗೃತಿ ಆಗತಕ್ಕಂಥ ಅವಕಾಶ ಒದಗಿ ಬಂದಿದ್ದು ಲಾರ್ಡ್ ಕರ್ಜನ್ನ ಕಾಲ. ವಿಸ್ತಾರಕನೂ ಹೌದು, ಭಾರತೀಯರ ಒಂದು ಇದಕ್ಕೆ ವಿರೋಧಿಯೂ ಹೌದು, ಹಾಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸುಧಾರಣೆಗಳನ್ನು ಮಾಡಿದವನು ಹೌದು. ಇವೆಲ್ಲಗಳ ಪ್ರತಿಫಲವಾಗಿ ಈ ಹಂತದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸಿಕೊಳ್ತವೆ. ಅದು ಇಂಗ್ಲಿಷ್ ಇತಿಹಾಸಕ್ಕೂ ಮತ್ತು ಭಾರತೀಯರ ಸ್ವತಂತ್ರ ಆಂದೋಲನದ ಜೀವನದ ಇತಿಹಾಸಕ್ಕೆ. ಹಾಗೆ ಸ್ವತಂತ್ರ ಆಂದೋಲನದ ಜೀವನದ ಇತಿಹಾಸಕ್ಕೆ ಕರ್ಜನ್ನ ಏನು ಒದಗಿಸಿಕೊಟ್ಟ, ಈ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಅಂತ. ಕರ್ಜನ್ನ 1899 1909 ಅವಧಿ. ನಾನು ಯಾರಿದ್ದಾರೆ, ಲಾರ್ಡ್ ರಿಪ್ಪನ್ನ ನಂತರ ಲಾರ್ಡ್ ಡಬ್ರಿನ್ 1894 ಲಾರ್ಡ್ ಡಾಂ ಡೋನ 1898 ಲಾರ್ಡ್ ಎಲ್ಫಿನ್ 1899 ಅವನ ನಂತರ ಬಂದಿರತಕ್ಕಂಥವನ್ನೇ ಲಾರ್ಡ್ ಕರ್ಜನ್ನ 1899. ಸರಿ, ಇವನ ಕಾಲದಲ್ಲಿ ಏನಾಗಿದೆ, ಇವನು ಸಂಪೂರ್ಣ ಆಡಳಿತ ವ್ಯವಸ್ಥೆನ ನವೀಕರಣಗೊಳಿಸಿದ. ನಾನು ಹೇಳಿದ್ದಲ್ಲ, ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಆಡಳಿತಾತ್ಮಕ ಹಿನ್ನೆಲೆಯಲ್ಲಿ ಲಾರ್ಡ್ ಕರ್ಜನ್ ಅನ್ನೋದು, ಇದು ಭಾರತೀಯರ ಅಶೋತ್ತರಗಳಿಗೂ ಅವಕಾಶವನ್ನ ಒದಗಿಸಿಕೊಡುತ್ತೆ. ಹೇಗೆ ನೋಡೋಣ. ಜಾರ್ಜ್ ನದಾನಿಯಲ್ ಕರ್ಜನ್ನನು ಲಾರ್ಡ್ ಸ್ಕಾಟ್ಸ್ಡೇಲ್ನ ಹಿರಿಯ ಮಗ. 11 ಜನವರಿ 1850 ಜನ್ಮ ತಾಳಿದ. ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನ ಸೈರ್ವ ವಿಕ್ಸನ್ಫೋರ್ಡ್ ಪಬ್ಲಿಕ್ ಶಾಲೆಯಲ್ಲಿ, ಹಾಗೆ ಎಟನ್ ಮತ್ತು ಆಕ್ಸ್ಫರ್ಡ್ ಬಲಿಯಾರ್ ಕಾಲೇಜಿನಲ್ಲಿ ಪಡೆದುಕೊಂಡ. ಅತ್ಯಂತ ಬಲಿಷ್ಠ ಮತ್ತು ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನ್ಮ ತಾಳಿದವ. ಯಾವುದೋ ಒಂದು ವ್ಯಕ್ತಿಯ ಮುಂದಿನ ಬದಲಾವಣೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನ ಇವುಗಳ ಸಹಿತ ವಹಿಸಿಕೊಳ್ತಾರೆ. ಸೌತ್ ಫೋರ್ಟ್ ನಿಂದ ಸಂಸದನಾಗಿ ಆಯ್ಕೆಯಾದ. 1885-86 ಭಾರತದ ಸಂಸದೀಯ ವ್ಯವಹಾರದ ಅಧೀನ ಕಾರ್ಯದರ್ಶಿಯಾಗಿ ಮತ್ತು ವಿದೇಶಿ ವ್ಯವಹಾರಗಳ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ. ಅಂದ್ರೆ ಭಾರತಕ್ಕೆ ಬರೋದಕ್ಕಿಂತ ಮುಂಚಿನ ಅವನ ಬೆಳವಣಿಗೆಯ ಹಂತಗಳು ಅಂತ ನಾವು ಕರಿಬಹುದು ಅಂತ. ಪ್ರಧಾನಿ ಲಾರ್ಡ್ ಸ್ಟಾಲಿನ್ ಬರೀ ಭಾರತದ ವೈಸ್ರಾಯನಾಗಿ ನೇಮಕ ಮಾಡಿದ. ಇವನ ಮೂಲಕವಾಗಿ ಭಾರತದ ವೈಸ್ರಾಯನಾಗಿ ಆಯ್ಕೆಯಾಗ್ತಾನೆ ಲಾರ್ಡ್ ಕರ್ಜನ್ನ. ಸರಿ, ಭಾರತಕ್ಕೆ ಬಂದ ನಾವು ಎರಡು ಗುರುಗಳು ಸಾಮಾನ್ಯವಾಗಿ ಯಾರೇ ಅಧಿಕಾರ ವಹಿಸಿಕೊಂಡ್ರು, ಒಂದು ಆಡಳಿತಾತ್ಮಕ ಸುಧಾರಣೆ, ಮತ್ತೊಂದು ಸಾಮ್ರಾಜ್ಯದ ವಿಸ್ತೀರ್ಣ ದೃಷ್ಟಿಕೊಂಡ ವಿದೇಶಾಂಗ ನೀತಿ. ಹಾಗೆ ಇವನು ಎರಡು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಒಂದನೇದು ಆಂತರಿಕ ಸುಧಾರಣೆಗಳು.
ಅಥವಾ ಆಡಳಿತಾತ್ಮಕವಾಗಿ ಜಾರಿಗೆ ತಂದಿರತಕ್ಕಂಥ ಸುಧಾರಣೆಗಳು. ನನಗೆ ಅದ್ಭುತವಾಗಿರ್ತಕ್ಕಂಥ ಸುಧಾರಣೆಗೆ ಕಾರಣೀಭೂತನಾಗಿದ್ದಾನೆ ಲಾರ್ಡ್ ಕರ್ಜನ್ ಅಂತಕ್ಕೆ ಸರ್. ಹಾಗೆ ಏನೇನು ಸುಧಾರಣೆ ಮಾಡಿದ್ದಾನೆ ಒಂದೊಂದಾಗಿ ನಾವಿಲ್ಲಿ ಗಮನಿಸಬಹುದು ಅಂತ. ಮೊದಲನೇದಾಗಿ ಆರ್ಥಿಕ ಸುಧಾರಣೆ, ಕಂಪನಿಯ ಅಥವಾ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯ ಹಣಕಾಸಿನ ಸ್ಥಿತಿಯನ್ನು ಸರಿಪಡಿಸುವಂಥ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನು ಜಾರಿಗೆ ತರ್ತಾನೆ. ಆ ಬದಲಾವಣೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇಂಗ್ಲೆಂಡಿನ ಪೌಂಡ್, ಅಂದರೆ ಇಂಗ್ಲೆಂಡ್ ಇರ್ತಕ್ಕಂಥ ನಡೀತಕ್ಕಂಥ ಹಣದ ವ್ಯವಸ್ಥೆಯನ್ನು ವಿನಿಮಯ ದರವನ್ನು ಅದನ್ನು ಭಾರತ ಕೂಡಿಸ್ಕೊಳ್ಳುವಂಥ ಸಂದರ್ಭದ ಬದಿಯಲ್ಲಿ 15 ರೂಪಾಯಿಗೆ ನಿರ್ದಿಷ್ಟಪಡಿಸಿದ, ಅಂದರೆ ಒಂದು ಪೌಂಡ್ ಬೆಲೆ 15 ರೂಪಾಯಿ. ಆರ್ಥಿಕ ಏರಿಳಿತ ಮತ್ತು ದುಸ್ಥಿತಿಯನ್ನು ನಿವಾರಿಸಿದ, ಇದರ ಮೂಲಕವಾಗಿ ಆರ್ಥಿಕ ಏರುಪೇರು ಆಗ್ತಿರ್ತಲ್ಲ ಆ ಏರುಪೇರನ್ನ ತಡೆಯೋದಕ್ಕೆ ಹಾಗೂ ಆರ್ಥಿಕ ಅಧಪತನವನ್ನು ತಡೆಯೋದಕ್ಕೆ ಕ್ರಮಗಳನ್ನು ಕೈಗೊಂಡ. ಹಾಗೆ ಉಪ್ಪಿನ ದರವನ್ನು ಕಡಿಮೆ ಮಾಡಿದ, ಟ್ಯಾಕ್ಸ್ ಕಡಿಮೆ ಮಾಡ್ತಾನೆ. ಹಾಗೆ 1999-1993 ಸಂಭವಿಸಿದ ಭೀಕರ ಬರಗಾಲದ ಪರಿಣಾಮ, ಸೊ ಇವನ ಕಾಲದಲ್ಲಿಯೂ ಭೀಕರವಾಗಿರ್ತಕ್ಕಂಥ ಬರಗಾಲ ಸಂಭವಿಸಿದೆ. ಜನರ ಸಂಕಷ್ಟಗಳನ್ನು ನಿವಾರಿಸಲು ಆಗಿರ್ತಕ್ಕಂಥ ತೊಂದರೆಗಳನ್ನು ಕಡಿಮೆ ಮಾಡಿಸಲಾಗಿ ಸಣ್ಣ ಆದಾಯ ಹೊಂದಿದವರ ಆದಾಯ ತೆರಿಗೆಯನ್ನು ಕಡಿಮೆಗೊಳಿಸಿದ, ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹೇಳ್ತಲ್ಲೋ ಅದನ್ನು ಕಡಿಮೆ ಮಾಡ್ತಾನೆ. ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಮುಂದುವರಿಸಿದ, ಸೊ ಈ ಮೊದಲೇ ಆರ್ಥಿಕ ವಿಕೇಂದ್ರೀಕರಣ ನೀತಿ ಇತ್ತು ಅದನ್ನು ಇವನ ಕಾಲದಲ್ಲೂ ಮುಂದುವರಿಸಲಾಗಿದೆ. ಹೀಗೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಕೆಲವು ಬದಲಾವಣೆಗಳನ್ನು ಜಾರಿಗೆ ತಂದ ಲಾರ್ಡ್ ಕರ್ಜನ್. ಅಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಬದಲಾವಣೆ ಏನು ಅಲ್ಲ ಅಂತ ನಾವು ಕರಿಬಹುದು ಅಂತ. ನೆಕ್ಸ್ಟು ಕ್ಷಾಮ ನೀತಿ, ಏನು ಬರಗಾಲ ಅಥವಾ ಕ್ಷಾಮ ಬಿದ್ದಿತ್ತಲ್ಲ ಅದರ ಪರಿಹಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ತಾನೆ ಲಾರ್ಡ್ ಕರ್ಜನ್. ಏನು ಇವನ ಅಧಿಕಾರ ವಹಿಸಿಕೊಂಡಾಗ ಭಾರತದಲ್ಲಿ ಭೀಕರ ಕ್ಷಾಮ ತಲೆದೊರಿತು. ಕ್ಷಾಮ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ, ಅಲ್ಲಿನ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೊಂಡ ಅವೆಲ್ಲವನ್ನ ಕ್ರಮ ಕೈಗೊಳ್ತಾನೆ. ಸೊ ಬೇಡಿಕೆಗಳಿಗೆ ಸ್ಪಂದಿಸಲು ಹಲವು ಕ್ರಮಗಳನ್ನು ಕೈಗೊಂಡ, ಅಂದ್ರೆ ಅವರ ಅವಶ್ಯಕತೆಗಳು ಏನಿದೆ ಆ ಅವಶ್ಯಕತೆ ಈಡೇರಿಸೋದಕ್ಕೆ ಏನ್ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ತಾನೆ. ಪ್ರಕೃತಿ ವಿಕೋಪಗಳಿಂದ ಉಂಟಾದ ಸಮಸ್ಯೆಗಳಿಂದ ಬಡ ಜನತೆಯನ್ನು ರಕ್ಷಿಸಲು, ಅಂದ್ರೆ ಈ ನೈಸರ್ಗಿಕವಾಗಿರ್ತಕ್ಕಂಥ ಅನಾಹುತ, ಈ ಅನಾಹುತದಿಂದ ಜನರ ಸಂಕಷ್ಟವನ್ನು ಪರಿಹರಿಸೋಸ್ಕರವಾಗಿ ಮ್ಯಾಕ್ಡೊನಾಲ್ಡ್ನ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಕ ಮಾಡಿದ. ನಾನೀಗಾಗಲೇ ಹೇಳಿದ್ದೇನೆ ಬ್ರಿಟಿಷ್ ಇತಿಹಾಸದಲ್ಲಿ ಯಾವುದಾದ್ರೂ ಸಮಸ್ಯೆಯನ್ನು ಪರಿಹರಿಸಬೇಕಾದ್ರೆ ಇಲ್ಲಿ ಅವನೇ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಆಗಲ್ಲ. ಅದಕ್ಕಾಗಿ ಒಂದು ನಿಯೋಗವನ್ನು ನೇಮಕ ಮಾಡಿ ಅವರು ಸರ್ವೆ ಮಾಡಿ ಅವರು ರಿಪೋರ್ಟ್ ಕೊಟ್ಟ ನಂತರ ಆ ರಿಪೋರ್ಟ್ಗೆ ಅನುಗುಣವಾಗಿ ಬದಲಾವಣೆಗಳಾಗ್ತವೆ. ಇದು ಇವತ್ತಿನವರೆಗೂ ಮುಂದುವರೆದು ಬಂದಿರತಕ್ಕಂಥ ಪ್ರಕ್ರಿಯೆ. ಹಾಗೆ ಇಲ್ಲೂ ಸಹಿತ ಮ್ಯಾಕ್ಡೊನಾಲ್ಡ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತಾನೆ. ಆ ಕಮಿಟಿ 1991 ವರದಿಯನ್ನು ರಿಪೋರ್ಟ್ ಮಾಡುತ್ತೆ, ಏನು ಕ್ರಮಗಳನ್ನು ಕೈಕೊಂಡ್ರೆ ಈ ಸಮಸ್ಯೆಗಳನ್ನ ಜನರನ್ನ ಕಾಪಾಡಬಹುದು ಅನ್ನುವಂಥ ಅರ್ಥದಲ್ಲಿ. ಹಾಗೆ ಅದಕ್ಕನುಗುಣವಾಗಿ ಲಾರ್ಡ್ ಕರ್ಜನ್ ಕ್ರಮಗಳನ್ನು ಕೈಕೊತಾನ, ಏನು ಸೂಚನೆ ನೀಡಿತ್ತು ಹಾಗೂ ಏನು ಕೈಕೊಂಡಂತಂದ್ರೆ ಇದರ ಪ್ರಕಾರ ಈ ವರದಿ ಪ್ರಕಾರ ಹಣಕಾಸಿನ ನೆರವು ನೀಡುವುದು ಅನಿವಾರ್ಯವಾಗಿ ಜನತೆಗೆ ಸಂಕಷ್ಟ ಆಗಿದೆ ಅಂತ ಸಂಕಷ್ಟ ಸಂದರ್ಭದಲ್ಲಿ ಹಣಕಾಸಿನ ನೆರವನ್ನು ನೀಡಬೇಕಾಗತ್ತೆ ಅಂತ. ಜನರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವುದು, ಹೆದರಿಬಿಟ್ಟಿರ್ತಾರೆ, ಕುಗ್ಗಿಬಿಟ್ಟಿರ್ತಾರೆ, ಜೀವನ ಸರ್ವನಾಶ ಆದಂತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ, ಅಂಥವರಿಗೆ ಏನು ಆಗಿಲ್ಲ ಬದುಕಬಹುದು ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ನೈತಿಕ ಮಟ್ಟವನ್ನು ಏರಿಸುವಂಥ ಪ್ರಯತ್ನವನ್ನು ಮಾಡುವುದು. ವ್ಯವಸಾಯ ಬ್ಯಾಂಕು ಸ್ಥಾಪನೆ, ಅಗ್ರಿಕಲ್ಚರ್ಗೋಸ್ಕರವಾಗಿ ಹಣಕಾಸಿನ ನೆರವು ನೀಡುವಂಥ ರೀತಿಯಲ್ಲಿ ಬ್ಯಾಂಕುಗಳನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾನೆ ಅಥವಾ ವೃತ್ತಿಗೆ ಅನುಗುಣವಾಗಿರ್ತಕ್ಕಂಥ ಬ್ಯಾಂಕ್ ಅಂತ ಕರಿಬಹುದು. ಹಾಗೆ ನೀರಾವರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ನೀರಿನ ಅವಶ್ಯಕತೆಯನ್ನು ಒದಗಿಸಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಹಾಗೆ ದನ ಕರುಗಳಿಗೆ ಆಹಾರ ಸೌಲಭ್ಯ ಒದಗಿಸುವುದು ಇದು ಅತಿ ಅವಶ್ಯವಾಗಿರ್ತಕ್ಕಂಥದ್ದು. ಮುಖ ಪ್ರಾಣಿಗಳಿಗೋಸ್ಕರವಾಗಿಯೂ ಆಹಾರ ಸೌಲಭ್ಯವನ್ನು ಕಲ್ಪಿಸಿಕೊಳ್ಬೋದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರಣೆ ಹೇಳುತ್ತೆ ಅಂತ. ಸೊ ಈ ಎಲ್ಲ ಕ್ರಮಗಳನ್ನು ಜಾರಿಗೆ ತರೋದ್ರ ಮೂಲಕ ಈ ಸಮಸ್ಯೆಯಿಂದ ಜನರನ್ನ ಕಾಪಾಡಬಹುದು ಅಂತಕ್ಕಂಥದ್ದು ಮ್ಯಾಕ್ಡೊನಾಲ್ಡ್ನ ಕಮಿಟಿ ರಿಪೋರ್ಟು. ಅದಕ್ಕನುಗುಣವಾಗಿ ಖರ್ಚನ್ನು ಕ್ರಮಗಳನ್ನು ಕೈಗೊಳ್ತಾನೆ. ಜೊತೆಗೆ ಈಗಾಗಲೇ ಇಂಥ ಸಂದರ್ಭದಲ್ಲಿ ಹಣವನ್ನು ಸಂಗ್ರಹಿಸಿಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಪ್ರಕೃತಿ ವಿಕೋಪದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಹಣ ಸಂಗ್ರಹಕ್ಕೆ ರಿಟರ್ನ್ ಕಾಲಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅದನ್ನು ಬಳಸಿಕೊಂಡು ಇವನು ಆ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ. ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಸುಧಾರಣೆ ಭೂ ಸುಧಾರಣೆ. ಭೂ ಸುಧಾರಣೆಯಲ್ಲಿ ಲಾರ್ಡ್ ಕರ್ಜನ್ನ ಸಾಧನೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಬಹುಶಃ
ರೈತರ ಹಿತಕ್ಕೋಸ್ಕರವಾಗಿ ಶ್ರಮಿಸಿದ ಅಂತಲೂ ಕರಿಬಹುದು ನಾವಿಲ್ಲಿ. ಯಾಕಂದ್ರೆ ಈ ಮೊದಲು ಆಗಿರಲಿಲ್ಲ. ನಾವು ನೋಡಿದ್ರೆ ಅವರ ಡಿಸ್ಟಿಂಕ್ಷನ್ ಕಾರಣಕ್ಕೆ ಕಂದಾಯವನ್ನು ಅಧಿಕ ಪ್ರಮಾಣದಲ್ಲಿ ವಸೂಲಿ ಮಾಡಿಕೊಳ್ಳಲು ಮುಂದೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಕಂದಾಯ ವಸೂಲಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ಕೊಡಲಾಗುತ್ತಿತ್ತು. ಅರ್ಥಾತ್ ಹರಾಜು ರೂಪದಲ್ಲಿ ಕಂದಾಯ ಸಿಸ್ಟಮ್ ಅಂತ. ಇದರಿಂದ ರೈತರು ತಮ್ಮ ಭೂಮಿ ಮೇಲಿನ ಹಕ್ಕನ್ನೇ ಕಳ್ಕೊಳ್ತಾ ಇದ್ರು ಅಂತ. ಬಟ್ ಇಲ್ಲಿ ರೈತರ ಭೂಮಿ ಮೇಲಿನ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಕರ್ಜನ್ನ ಪ್ರಯತ್ನಿಸ್ತಾನೆ. ಏನ್ ಮಾಡಿದ ದುಷ್ಟ ಲೇವಾದೇವಿಗಾರರ ಅಂದ್ರೆ ಕೆಲ ವ್ಯಕ್ತಿಗಳು ಸಾಲ ಕೊಟ್ಟಂತೆ ಮಾಡಿ ಭೂಮಿಯನ್ನ ಕಬಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅಂತವರನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಪ್ರಯತ್ನಪಡ್ತಾನೆ. ಕಪಿಮುಷ್ಟಿಯಿಂದ ಕೃಷಿಕರನ್ನ ರಕ್ಷಿಸುವ ಉದ್ದೇಶದಿಂದ ಅಂದ್ರೆ ಅವ್ರಲ್ಲಿ ಸಾಲ ತಗೊಂಡು ಅವರಿಂದ ತೊಂದರೆ ಒಳಗಾಗಬಾರದು, ಅವರಿಗೆ ತಮ್ಮ ಭೂಮಿಯನ್ನ ಬರೆದುಕೊಳ್ಬಾರ್ದು ಅನ್ನೋ ದೃಷ್ಟಿಕೋನಕ್ಕ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ನಿರ್ಧರಿಸಿದ. ಒಬ್ಬರಿಗೊಬ್ಬರು ಸಹಾಯದ ಮೂಲಕ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಕರಿತೀವಿ ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಅಂಥವುಗಳ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಬಹುದು ಅಂತಕ್ಕಂಥ ಉದ್ದೇಶ. ಬಟ್ ಇದು ಭಾರತದ ಇತಿಹಾಸದಲ್ಲಿ ಆಂದೋಲನವನ್ನೇ ಮಾಡ್ತಾ ಇದೆ. ಅಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಡ್ತಕ್ಕಂಥದ್ದು ಹಣಕಾಸಿನ ಸಂಘದ ಜೊತೆಗೆ ಇತರ ದೃಷ್ಟಿಯಲ್ಲೂ ಅದು ಪಾತ್ರ ವಹಿಸ್ತಕ್ಕಂಥ ಕಾರ್ಯವನ್ನ ಮಾಡುವುದನ್ನು ನಾವು ಮಾಡಬಹುದು ಅಂತ. ಸೊ ಸಹಕಾರಿ ಗ್ರಾಮೀಣ ಬ್ಯಾಂಕುಗಳನ್ನ ಮತ್ತು ಸಂಘಗಳನ್ನು ಸ್ಥಾಪಿಸಿ ರೈತರಿಗೆ ಸಾಲ ಸೌಲಭ್ಯ ದೊರಕಿಸಿಕೊಡುವುದು ಇದರ ಮುಖ್ಯ ಉದ್ದೇಶ. ಸೊ ಇವತ್ತಿಗೂ ಈ ಸಹಕಾರಿ ಬ್ಯಾಂಕುಗಳು ಈ ಕಾರ್ಯವನ್ನು ಮಾಡ್ತವೆ. ಆದರೆ ಅನೇಕ ರಾಜಕೀಯ ಹಿತಾಸಕ್ತಿಗಳ ಪ್ರತಿಫಲವಾಗಿ ಇವು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ದುಸ್ಥಿತಿಯಲ್ಲಿದ್ದಾವೆ. ದುರ್ದೈವಶಾತ್ ಯಾರು ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಆದ್ರೆ ಇದ್ರ ಮುಖ್ಯ ಉದ್ದೇಶ ಎಲ್ಲರಿಗೂ ಸಹಾಯ ಸಹಕಾರ ಕೊಡ್ತಕ್ಕಂಥದ್ದು. ಅದನ್ನು ಇವತ್ತು ಈಡೇರಿಸಕ್ಕೆ ಆಗದೆ ಪರದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಗ್ರಾಮೀಣ ಬ್ಯಾಂಕುಗಳಿಗೆ. 1900ರಲ್ಲಿ ಪಂಜಾಬ್ ಭೂ ಪರಾಧೀಕರಣ ಕಾಯ್ದೆಯನ್ನು ಜಾರಿಗೆ ತಂದ. ವೆರಿ ಇಂಪಾರ್ಟೆಂಟ್ ಇದು. ಹೇಗೆ ಇದರ ಪ್ರಕಾರ ರೈತರು ಲೇವಾದೇವಿಗಾರಿಗೆ ಭೂಮಿಯನ್ನು ಅಡವಿಡುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ರದ್ದುಪಡಿಸಿದ. ಹಣಕಾಸಿನ ಅಥವಾ ಸಾಲ ಸೌಲಭ್ಯದ ಹಿನ್ನೆಲೆಯಲ್ಲಿ ರೈತರು ಇವರಿಂದ ಹಣ ತೆಗೆದುಕೊಂಡಾಗ ಭೂಮಿಯನ್ನ ಅಡ ಇಡ್ತಾ ಇದ್ರು. ಆ ಹಣ ತೀರಿಸಬೇಕಾಗದೆ ಭೂಮಿಯನ್ನ ಮಾರಾಟ ಮಾಡ್ತಿದ್ರು. ಸೊ ಇದರಿಂದ ರೈತ ತನ್ನ ಜೀವನದ ಬದುಕನ್ನೇ ಕಳ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಆಗ ಆಗಬಾರದು, ಇವರ ಹಿತವನ್ನು ಕಾಪಾಡಬೇಕನ್ನೋ ದೃಷ್ಟಿಕೋನಕ್ಕ ಅವನು ಈ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ತಾನೆ. ಏನಿದ್ರ ಲಾಭ ಅಂದ್ರೆ ಕೃಷಿಯೇತರರು ಸರ್ಕಾರದ ಅನುಮತಿ ಇಲ್ಲದೆ ರೈತರ ಜಮೀನುಗಳನ್ನ ಖರೀದಿಸುವುದಿಲ್ಲ ಎಂದು ನಿರ್ಬಂಧ ಹೇರಲಾಯಿತು. ಯಾವುದೇ ಕಾರಣಕ್ಕೂ ಕೃಷಿಕನಲ್ಲದವನು ಕೃಷಿಕರ ಭೂಮಿಯನ್ನ ಕಸಿದುಕೊಳ್ಳಿಕ್ಕೆ ಖರೀದಿ ಮಾಡಲಿಕ್ಕೆ ಅವಕಾಶವಿಲ್ಲ. ಅಂದ್ರೆ ಅನವಶ್ಯಕವಾಗಿ ರೈತರು ಭೂಮಿಯನ್ನ ಕಳ್ಕೊಳ್ತಕ್ಕಂಥ ಪ್ರಸಂಗ ಬರುವುದೇ ಇಲ್ಲ ಅಂತ ಅರ್ಥ ಅಂತ. ಹಾಗೆ ಕಂದಾಯದ ಅವಧಿಯನ್ನು ವಿಸ್ತರಿಸಿದ. ಅವ್ರ ಹಣ ಕಟ್ಟಲಿಕ್ಕೆ ಆಗದಿದ್ದಾಗ ಸಹಿತ ಭೂಮಿಯನ್ನು ಮಾರಾಟ ಮಾಡಬಹುದು ಅನ್ನೋ ದೃಷ್ಟಿಕೋನಕ್ಕ ಹಣ ಕಟ್ಟುವುದನ್ನ ವಿಸ್ತರಣೆ ಮಾಡ್ತಾನೆ, ಟೈಮ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಒಂದು ವೇಳೆ ಸರ್ಕಾರದ ಕಂದಾಯದ ದರವನ್ನ ಹೆಚ್ಚಿಸಬೇಕಾದರೆ ಅದನ್ನು ಒಮ್ಮೆಲೆ ಕೈಗೊಳ್ಳಕೂಡದು. ಅಂದ್ರೆ ಹಂತ ಹಂತವಾಗಿ ಆ ಕ್ರಮವನ್ನ ಹೆಚ್ಚಿಸುವಂತ ಕ್ರಮವನ್ನ ಜಾರಿಗೆ ತರಬೇಕು. ಅಂದ್ರೆ ರೈತರಿಗೆ ಹೊರೆಯಾಗದಂತ ರೀತಿಯಲ್ಲಿ ಚಿಂತನೆ ಮಾಡಿರ್ತಕ್ಕಂಥ ಪ್ರಮುಖ ಉದಾಹರಣೆ. ಹಾಗೆ ಋತುಮಾನಕ್ಕೆ ತಕ್ಕಂತ ಕಂದಾಯವನ್ನ ಹೆಚ್ಚು ಮತ್ತು ಕಡಿಮೆ ಮಾಡಲಾಗುತ್ತಿತ್ತು ಅಥವಾ ರೈತರಿಂದ ಪಡೆಯಲಾಗುತ್ತಿತ್ತು. ಅಂದ್ರೆ ಅದೇ ನೋಡಿದ್ರು ವಾರಣಿಷನ್ ಕಾರ್ಯ ರೈತರಿಂದ ಒತ್ತಾಯದ ಮೂಲಕವಾಗಿ ಕಂದಾಯ ವಸೂಲು ಮಾಡತಕ್ಕಂಥ ಸಿಸ್ಟಮ್ ಇತ್ತು. ಬಟ್ ಇಲ್ಲಿ ಋತುಮಾನ ಕಾಲಕ್ಕೆ ಅಂದ್ರೆ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಬೆಳೆ ಬಾರದೇ ಇರತಕ್ಕಂಥ ಸಂದರ್ಭದಲ್ಲಿ ಕಂದಾಯವನ್ನ ಹೆಚ್ಚು ಮಾಡಬಹುದು, ಕಂದಾಯವನ್ನ ಕಡಿಮೆ ಮಾಡಿಕೊಳ್ಬಹುದು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆನ ಜಾರಿಗೆ ತರಲಾಗಿತ್ತು ಅಂತ. ನೀರಾವರಿ ಸೌಲಭ್ಯ ರೈತರ ಅನುಕೂಲತೆಗಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸುಧಾರಣೆ ನೀರಾವರಿಗೆ ಪ್ರಾಮುಖ್ಯತೆ ಕೊಡುವಂತದ್ದು. ಏನ್ ಮಾಡಿದಾನೆ ದೇಶದಲ್ಲಿ ನೀರಾವರಿ ಸೌಲಭ್ಯವನ್ನು ವಿಸ್ತರಿಸಲು ಹೆಚ್ಚಿನ ಗಮನ ನೀಡಿದ. ಆ ಕಡೆಗೆ ಒಲವನ್ನು ತೋರ್ತಾನೆ. ಅದಕ್ಕಾಗಿ ಪಂಜಾಬದಲ್ಲಿ ದೊಡ್ಡ ಪ್ರಮಾಣದ ಬಂಜರು ಭೂಮಿಯನ್ನ ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಲಾಯಿತು. ನೋಡಿ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ತಾನೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೇ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನಾಗಿ ಪರಿವರ್ತಿಸ್ತಾ ಇದ್ದೇವೆ. ಇದು ನಮ್ಮ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿ ಅಥವಾ ನಮ್ಮ ಅವನತಿ ಹಂತ ಅಂತ ಕರಿಬಹುದು. ಉದ್ದೇಶ ಏನು? ದೊಡ್ಡ ಪ್ರಮಾಣದಲ್ಲಿ ಲಾಭ ಬರುತ್ತೆ ಅಂದ್ರೆ ಒಂದ್ಸರಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಬೇಕಾದಷ್ಟು ಬರುತ್ತೆ. ಆದ್ರೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಬೇಕಾದಷ್ಟು ಲಾಭ ತಗೋಬಹುದು, ಆಹಾರ ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗಿದ್ದು ಅತಿ ಅವಶ್ಯಕ ಅಂತನ್ನ ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೇನೆ ಕೇಂದ್ರೀಯ ಕೃಷಿ ಇಲಾಖೆಯನ್ನು ಸ್ಥಾಪಿಸಿ ಸೆಂಟ್ರಲ್ ಅಗ್ರಿಕಲ್ಚರ್
ಭಾರತದ ಕೃಷಿ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದ ಅಗ್ರಿಕಲ್ಚರ್ನ ಸಿಸ್ಟಮೆಟಿಕ್ ಆಗಿ ಸೈಂಟಿಫಿಕ್ ಆಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಕ್ರಮಗಳನ್ನು ಕೈಗೊಳ್ತಾನೆ ಲಾರ್ಡ್ ಕರ್ಜನ್. ಹಾಗೆ 1901ರಲ್ಲಿ ಸರ್ ಓಲ್ಟಿನ್ ಸ್ಕಾಟ್ನ ಸಮಿತಿ ರಚಿಸಿದ, ಇದಕ್ಕಾಗಿ ಒಂದು ಕಮಿಟಿ ನೇಮಕ ಮಾಡ್ತಾರೆ. ಈ ಸಮಿತಿಯ ಶಿಫಾರಸಿನಂತೆ ಸರ್ಕಾರ ಮುಂದಿನ 20 ವರ್ಷಗಳ ಅವಧಿಯಲ್ಲಿ 44 ಕೋಟಿ ರೂಪಾಯಿಗಳನ್ನು ನೀರಾವರಿ ಕಾರ್ಯಕ್ಕೆ ಖರ್ಚು ಮಾಡಲು ನಿರ್ಧಾರ ಮಾಡಿತು. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೋಸ್ಕರವಾಗಿಯೋ, ಈ ಕಾರ್ಗಳ ನಿರ್ಮಾಣಕ್ಕಾಗಿಯೋ, ಇನ್ನಿತರ ಕಾರ್ಯಕ್ಕಾಗಿ ಹಣ ಖರ್ಚು ಮಾಡಲು ಬಿಡಿಸಿದ ಕಾರಣ ಇಷ್ಟು ವರ್ಷದ ಅವಧಿಯಲ್ಲಿ ಇಷ್ಟು ಭೂಮಿಯ ಭಾರತದ ಅಭಿವೃದ್ಧಿಗೂ ಇರಿಗೇಟೆಡ್ ಲ್ಯಾಂಡ್ ಆಗಬೇಕು ಅಂತಕ್ಕಂತ ಉದ್ದೇಶವನ್ನ ನಿರೀಕ್ಷೆ ಮಾಡಲಾಗಿದೆ. ಅದಕ್ಕಾಗಿ ಚಿನಾಬ್ ನದಿಯ ಮೇಲ್ದಂಡೆ ಕಾಲುವೆ, ಸೊ ಕೆಲವು ನದಿಗಳಿಗೆ ಕಾಲುವೆಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಚಿನಾಬ್ ನದಿಗೆ, ಹಾಗೆ ಜೇಲಂ ಮೇಲ್ದಂಡೆ ಕಾಲುವೆ, ಹಾಗೆ ಬ್ಯಾರಿ ದೋ ಆಪ್ ಕಾಲುವೆಗಳನ್ನು ಸ್ಥಾಪಿಸುವ ಯೋಜನೆಗಳನ್ನ ಆರಂಭಿಸಲಾಯಿತು. ಹೀಗೆ ನೀರಾವರಿಯ ಒದಗಿಸಿಕೊಡೋದ್ರ ಮೂಲಕ ಕೃಷಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಕರ್ಜನ್ನ ಸೇವೆ ಅಥವಾ ಸಾಧನೆ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹದ್ದು. ಅದ್ರ ಜೊತೆಗೆ ನಾವು ಹೇಳಿದ್ವಿ ಕೃಷಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬೆಳೆಸುವಂತಹ ಅಥವಾ ಪ್ರಗತಿ ಪದ್ಧತಿ ಕೊಂಡೊಯ್ಯುವಂತಹ ಪ್ರಯತ್ನ ಮಾಡ್ತಿದೆ. ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಕೃಷಿ ಪದ್ಧತಿಗೆ ಪ್ರೋತ್ಸಾಹ, ಅದಕ್ಕೆ ಪ್ರೋತ್ಸಾಹ ಕೊಡೋ ದಿಸೆಯಲ್ಲಿ ಕ್ರಮ ಕೈಗೊಂಡಿದೆ. ಏನ್ ಮಾಡ್ದ, ಭಾರತದಲ್ಲಿ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಪ್ರೋತ್ಸಾಹಿಸಿ ಉತ್ಪಾದನೆ ಹೆಚ್ಚಿಸಲು ನಿರ್ಧರಿಸಿದ, ಪ್ರೊಡಕ್ಷನ್ ಜಾಸ್ತಿ ಆಗಬೇಕಾಗಿರ್ತಕ್ಕಂಥ ಅನುಕೂಲತೆ ಅಂತ ನಾವು ಕರಿಬಹುದು ಅಂತ. ಅದಕ್ಕಾಗಿ 1901ರಲ್ಲಿ ಕೃಷಿ ಅಭಿವೃದ್ಧಿಗಾಗಿ ಕೃಷಿ ಮಹಾನಿರ್ದೇಶಕರನ್ನ ನೇಮಕ ಮಾಡಿದ ಒಬ್ಬ ವ್ಯಕ್ತಿಯ ನೇಮಕ ಮಾಡ್ತಾರೆ. ನೋಡ್ಕೊಂಡು ಹೋಗೋದಕ್ಕೋಸ್ಕರ ಪಶ್ಚಿಮ ಬಂಗಾಳದ ಪೋಸಾ ಎಂಬಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ. ಪ್ರಥಮ ಬಾರಿಗೆ ಕೃಷಿ ಸಂಶೋಧನಾ ಸಂಸ್ಥೆ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆಗೋದಕ್ಕೆ ಅವಕಾಶವಾಗುತ್ತೆ. 1901 ಈಗ ಏನ್ ಮಾಡ್ತಾರೆ, ಕೃಷಿ ಪ್ರಯೋಗ ಮತ್ತು ಸಂಶೋಧನೆಗಾಗಿ ರಿಸರ್ಚ್ಗೋಸ್ಕರವಾಗಿ ಎಕ್ಸ್ಪೀರಿಮೆಂಟ್ಗೋಸ್ಕರವಾಗಿ ಸರ್ಕಾರ ಪ್ರತಿ ವರ್ಷ 130,000 ಪೌಂಡ್ಗಳನ್ನು ಖರ್ಚು ಮಾಡಲು ನಿರ್ಧರಿಸಿದರು. ಅಂದ್ರೆ ಇದು ಡೆವಲಪ್ಮೆಂಟ್ಗೆ ಏನೇನು ಮಾಡಬಹುದು, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹಣ ಖರ್ಚು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳುತ್ತೆ. ಹೀಗೆ ಕೃಷಿಯನ್ನ ವೈಜ್ಞಾನಿಕ ಪದ್ಧತಿಯ ಮೂಲಕ ಅಭಿವೃದ್ಧಿಪಡಿಸೋದಕ್ಕೆ ಲಾರ್ಡ್ ಕರ್ಜನ್ನ ಪ್ರಯತ್ನಿಸಿದ. ರೈತರ ಹಿತ ಕಾಪಾಡೋದಕ್ಕೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಉತ್ಪಾದನೆಗೆ ಅವಕಾಶ ಒದಗಿ ಬಂದಿತು. ಹಾಗೆ ಯಾವಾಗ ಡೆವಲಪ್ಮೆಂಟ್ ಆಗ್ತಾ ಆಟೋಮೆಟಿಕ್ ಉಳಿದೆಲ್ಲವುಗಳು ಬೇಕೇ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ರೈಲು ಸುಧಾರಣೆ, ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ 6,000 ಮೈಲುಗಳ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. 6,000 ಮೈಲುವರೆಗೆ ಹೊಸದಾಗಿರ್ತಕ್ಕಂಥ ರೈಲು ಮಾರ್ಗಗಳನ್ನ ಹಾಕಲಿಕ್ಕೆ ಅವಕಾಶ. ಇದರಿಂದ ಏನಾಗುತ್ತಂದ್ರೆ ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿ ಆಗ್ತದೆ. ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಹಾರ ಸಾಮಗ್ರಿಗಳನ್ನ ಅಥವಾ ವಸ್ತುಗಳನ್ನ ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಇದೊಂದು ಮೈಲಿಗಳ ನಂತರ ನಾವು ಕರೆಯಬಹುದು ಅಂತ. ಅಷ್ಟೇ ಅಲ್ಲದೆ ಹೊಸದಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಇಲಾಖೆಯನ್ನು ಸ್ಥಾಪಿಸಿದ. 1903ರಲ್ಲಿ ಸರ್ ರಾಬರ್ಟ್ ಸನ್ ನೇತೃತ್ವದಲ್ಲಿ ರೈಲು ಸಮಿತಿಯನ್ನ ನೇಮಕ ಮಾಡಿದ. ಅದೊಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ ಏನಂದ್ರೆ ಶಿಫಾರಸಿನಂತೆ 1905ರಲ್ಲಿ 3 ಸದಸ್ಯರೊಳಗೊಂಡ ರೈಲ್ವೆ ಮಂಡಳಿಯನ್ನು ಸ್ಥಾಪಿಸಿ ಕಮಿಟಿ ಆ ರೈಲು ಸೇವೆಯನ್ನು ವಿಸ್ತರಿಸಿದ. 28,000 ಮೈಲುಗಳಿಗೂ ಅಧಿಕ ಮಾರ್ಗವನ್ನು ಪೂರ್ಣಗೊಳಿಸಿದ ಇವನ ಆಡಳಿತದ ಅವಧಿಯಲ್ಲಿ. ಅಷ್ಟೇ ಅಲ್ಲದೆ ಮುಂದಿನ ದಿನಮಾನಗಳಲ್ಲಿ 3,167 ಮೈಲುಗಳ ರೈಲು ಮಾರ್ಗ ನಿರ್ಮಾಣ ಕಾರ್ಯವನ್ನು ಕೈಗೊತ್ತಿಕೊಳ್ಳಲಾಯಿತು. ಅಂದ್ರೆ 3,000ಕ್ಕೂ ಅಧಿಕವಾಗಿರ್ತಕ್ಕಂಥ ರೈಲು ಮಾರ್ಗಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲು ಕಾರ್ಯಕ್ರಮ ಹಮ್ಮಿಕೊಂಡ ಲಾರ್ಡ್ ಕರ್ಜನ್ನ ಅಂತ. ಹೀಗೆ ರೈಲ್ವೆ ಇಲಾಖೆ ಮೂಲಕ ವಾಣಿಜ್ಯದ ಅಭಿವೃದ್ಧಿಗೆ ವ್ಯಾಪಾರದ ಅಭಿವೃದ್ಧಿಗೆ ಗಮನ ಹರಿಸಿದ ಲಾರ್ಡ್ ಕರ್ಜನ್ನ ಅಂತ. ನೆಕ್ಸ್ಟ್ ಶೈಕ್ಷಣಿಕ ಸುಧಾರಣೆ, ಭಾರತೀಯರ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಬದಲಾವಣೆಗಳು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಶೈಕ್ಷಣಿಕ ಬದಲಾವಣೆಗಳಿಂದ ಭಾರತೀಯರು ಪ್ರಜ್ಞಾವಂತರಾಗ್ತಾರೆ. ನಮ್ಮ ಸ್ವತಂತ್ರ ಆಂದೋಲನ ಹುಟ್ಟುಕೊಂಡಿದೆ ಪ್ರಜ್ಞಾವಂತ ಭಾರತೀಯರಿಂದಾಗಿ ಅಂತ ಪ್ರಜ್ಞೆಯನ್ನು ಒದಗಿಸಿಕೊಡ್ತಕ್ಕಂಥ ಇಂಗ್ಲಿಷ್ ಗೌರ್ಮೆಂಟ್ಗೆ ನಾವು ನಿಜವಾಗಿಯೂ ಒಂದು ಶಿರೋಟು ಹಾಕಲೇಬೇಕು ಅಂತ. ಇಲ್ಲದೋಗಿದ್ರೆ ಬಹುಶಃ ಇಷ್ಟು ಬೇಗನೆ ಸ್ವತಂತ್ರ ಆಂದೋಲನ ಸಂಭವಿಸ್ತಿತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಅಂತ ಅನ್ಕೋಬಹುದು ಅಂತ. ಅದು ಯಾಕಂತೇಳಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡೋಣ, ಭಾರತದ ಶಿಕ್ಷಣ ವ್ಯವಸ್ಥೆಯ ದೋಷಗಳನ್ನ ಅರಿತು
observ martane. Avgolana nivasalu krama kaikonda. Hagare ee shikshana vyavasthayalli sakashtu badalavane tarabekagide. Hagare ee problem ide ee badalavane madike prayatna pattidare. Idu yantrika machine tara ide. Duradrushti rahita munde enagutare antakkanta yavade vicharadharegalu idaralli illa. Mattu brashtateyinda koodide. Ile kaltavaru kaliyavaru brashtaraagutare antakkanta vichara. ಕೆಲವೇ ಕೆಲವು ಜನರು ಶಿಕ್ಷಣ ಪಡೆಯುವಂತಾಗಿತ್ತು ಇಂತರ ಮಧ್ಯದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವ ಅವಕಾಶ ಇತ್ತು ಈಗ ಆಗಬಹುದು ದೃಷ್ಟಿಕೋನಕ್ಕೆ ಅವನು ಕೆಲವು ಬದಲಾವಣೆ ತರ್ತಾನೆ ಏನು ಮಾಡಿದ ಸಮಾಜದ ಕೆಳಸ್ತರದ ಜನತೆಯ ಶಿಕ್ಷಣ ವಂಚಿತರಾಗಿದ್ದರು ಅಂದ್ರೆ ಲೋ ಪೀಪಲ್ ಅಂತ ಕರೀತಾರೆ ಹಾಗೂ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಶಿಕ್ಷಣದಲ್ಲಿ ಗುಣಮಟ್ಟವು ಸಂಪೂರ್ಣ ಕುಸಿದಿತ್ತು ಇನ್ ಕೇಸ್ ಹೈರ್ ಎಜುಕೇಶನ್ ಇದ್ರೂ ಸಹಿತ ಅದರಲ್ಲಿ ಕ್ವಾಲಿಟಿ ಇರಲಿಲ್ಲ ಅಂತ ಹೇಳ್ತಾನೆ ವಿಶ್ವವಿದ್ಯಾಲಯಗಳು ಕೇವಲ ಪರೀಕ್ಷಾಂಗಗಳಾಗಿದ್ದವು ಇಲ್ಲಿ ಬರೀ ಎಕ್ಸಾಮಿನೇಷನ್ ಮಾತ್ರ ಪ್ರಾಮುಖ್ಯತೆ ಕೊಡಲಾಗಿದೆ ದೊಡ್ಡ ಸಂಖ್ಯೆ ಅತೃಪ್ತ ಪದವಿಯನ್ನು ಸೃಷ್ಟಿಸುವಂತ ಕೇಂದ್ರಗಳಾಗಿವೆ ಅವರು ಬರ್ತಾರೆ ದೇರ್ ಇಸ್ ನೋ ಯೂಸ್ ಅಂತ ಅರ್ಥ ಅದು ಅತೃಪ್ತ ಪದವೀಧರನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಕೇಂದ್ರಗಳು ಅಂತಕ್ಕಂತ ಅರ್ಥದಲ್ಲಿ ಗಮನಿಸ್ತಾನೆ ಅದಕ್ಕಾಗಿ ಬದಲಾವಣೆಗೋಸ್ಕರ ಕ್ರಮ ಕೈಗೊಳ್ತಾನೆ ಏನು ಮಾಡಿದ 1934 ರಲ್ಲಿ ಸರ್ ಥಾಮಸ್ ರೆಲ್ವಿನ್ ಸಮಿತಿಯನ್ನು ನೇಮಕ ಮಾಡಿದ ಸೊ ಇದು ಕೊಟ್ಟಿರತಕ್ಕಂತ ರಿಪೋರ್ಟ್ ಗೆ ಅನುಗುಣವಾಗಿ ಬದಲಾವಣೆ ತರ್ತಾನೆ ಹಾಗಾದ್ರೆ ಈ ಕಮಿಟಿ ಏನು ರಿಪೋರ್ಟ್ ಕೊಡ್ತು ಅದೇನು ಶಿಫಾರಸನ್ನು ಮಾಡಿತು ಅಥವಾ ಏನನ್ನ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ